ಜನಾಶೀರ್ವಾದ ಯಾತ್ರೆಯಲ್ಲಿ ರಾಹುಲ್ ಮಹದಾಯಿಯ ಅಸ್ತ್ರವನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ಜನಾಶೀರ್ವಾದ ಸಭೆಯಲ್ಲಿ ಮಹದಾಯಿ ವಿಚಾರವನ್ನ ಪ್ರಸ್ತಾಪಿಸುವರಿದ್ದಾರೆ. ಮಹದಾಯಿ ಕುರಿತು ಮಾತನಾಡೋದಕ್ಕೆ ಹೇಳಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್. ಈ ಬಗ್ಗೆ ಕೆಲವು ದಿನಗಳಿಂದ ರಾಜ್ಯ ಪ್ರವಾಸದಲ್ಲಿ ಇದ್ರು ಮಹದಾಯಿ ಬಗ್ಗೆ ರಾಹುಲ್ ಮೌನ ತಳೆದಿದ್ದಾರೆ. ಇನ್ನು ಮುಂದೆ ಜನಾಶೀರ್ವಾದ ಯಾತ್ರೆಯಲ್ಲಿ ಮಹದಾಯಿ ವಿಚಾರವನ್ನ ಪ್ರಸ್ತಾಪಿಸುವುದಕ್ಕೆ ಈಗ ನಿರ್ಧಾರ ಮಾಡಲಾಗಿದೆ. ಜನಾಶೀರ್ವಾದ ಯಾತ್ರೆಯಲ್ಲೂ ಕೂಡ ರಾಹುಲ್ ಗಾಂಧಿ ಮಹದಾಯಿಯ ಅಸ್ತ್ರವನ್ನ ಬಳಕೆ ಮಾಡಿಕೊಳ್ಳಿದ್ದಾರೆ. ಆದರೆ ಇದುವರೆಗಿನ ರಾಜ್ಯ ಪ್ರವಾಸದಲ್ಲಿ ಮಹದಾಯಿಯ ಕುರಿತಾಗಿ ಮೌನ ವಹಿಸಿದ್ರು ರಾಹುಲ್ ಗಾಂಧಿ. ಆದರೆ ಈಗ ಮಹದಾಯಿ ಅಸ್ತ್ರವನ್ನ ಬಳಕೆ ಮಾಡಿಕೊಳ್ಳಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಎಚ್ ಕೆ ಪಾಟೀಲ್ ಈ ಕುರಿತಾಗಿ ಪ್ರಸ್ತಾಪಿಸಿದ್ದಾರೆ, ಮಹದಾಯಿ ವಿಚಾರವನ್ನ ಪ್ರಸ್ತಾಪಿಸಬೇಕು, ಅದನ್ನ ಅಸ್ತ್ರವಾಗಿ ಬಳಸ್ಕೊಳ್ಬೇಕು ಅಂತ ಹೇಳಿ ಪ್ರಸ್ತಾಪಿಸಿದ್ದಾರೆ ಅಂತ ತಿಳಿದು ಬರ್ತಾ ಇದ್ದು, ಮುಂದಿನ ಪ್ರವಾಸದಲ್ಲಿ ಮಹದಾಯಿ ವಿಚಾರವನ್ನ ಅಸ್ತ್ರವಾಗಿ ರಾಹುಲ್ ಬಳಸಿಕೊಳ್ಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುಸ್ತಾಕ್. ಮುಸ್ತಾಕ್, ಒಂದು ಕಡೆ ದಿಢೀರಂತೆ ಯಲ್ಲಮ್ಮ ದೇವಿ ದೇಗುಲದ ಭೇಟಿಯ ಪ್ಲಾನ್ ಅನ್ನ ಮಾಡಿಕೊಳ್ಳಾಯಿತು, ಮತ್ತೊಂದು ಕಡೆ ಮಹದಾಯಿ ಅಸ್ತ್ರದ ಬಳಕೆ ಮಾಡಬೇಕು ಅಂತ ಈಗ ನಿರ್ಧಾರ ಮಾಡಲಾಗಿದೆ. ಒಟ್ಟಾರೆ ರಾಹುಲ್ ಪ್ರವಾಸದ ಅಪ್ಡೇಟ್ಸ್ ಬಗ್ಗೆ ತಿಳಿಸೋದಾದ್ರೆ ಭವನ ಏನಂತಂದ್ರೆ, ಕಳೆದ ಎರಡು ದಿನಗಳಿಂದ ರಾಜ್ಯದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಒಂದು ಪ್ರವಾಸ ನಡೆಸ್ತಾ ಇದ್ದಾರೆ. ಆ ಹಿನ್ನೆಲೆ ಇನ್ನು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಗೊಡಿಚೆ ಗ್ರಾಮದಲ್ಲಿ ಒಂದು ಸಾಮಾನ್ಯ ಸಭೆ ಇದೆ. ತದನಂತರ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಇದ್ದಂತಹ ಒಂದು ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಒಂದು ದರ್ಶನ ಪಡೀತಾ ಇದ್ದಾರೆ. ಆ ಹಿನ್ನೆಲೆ ಇದು ಇಂದು ಬಾಗಲಕೋಟೆಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಎಚ್ ಕೆ ಪಾಟೀಲ್ ಮುಖ್ಯಮಂತ್ರಿ ಹಾಗೂ ವಿವಿಧ ಸಚಿವರ ಸಮ್ಮುಖದಲ್ಲಿ ಮಹದಾಯಿ ವಿಚಾರ ಬಂದಾಗ ರಾಹುಲ್ ಗಾಂಧಿ ಅವರು ಇಷ್ಟು ದಿನ ಮೌನ ತೊಡಿದ್ರು. ಆದ್ರೆ ಈಗ ನಾವು ಈ ವಿಚಾರವಾಗಿ ಗಂಭೀರವಾಗಿ ಒಂದು ಮುಂದೆ ಹೆಜ್ಜೆ ಇಡಬೇಕಾಗಿದೆ ಅಂತ ಹೇಳಿದ್ರು. ಸಭೆ ನಡೆದಿದೆ, ಅದರಲ್ಲಿ ಎಚ್ ಕೆ ಪಾಟೀಲ್ ಅವರು ಒತ್ತಡ ಮಾಡಿದ್ದಾರೆ, ಮಹದಾಯಿ ವಿಚಾರವನ್ನು ಗಂಭೀರವಾಗಿ ಪಡೆದು ಗೋವಾ ಸರ್ಕಾರ ಜೊತೆ ಮಾತುಕತೆ ನಡೆಸಲೇಬೇಕಾಗಿದೆ, ವಿಪಕ್ಷದ ಬಿಜೆಪಿ ಮುಖಂಡರೆಲ್ಲರೂ ನಮ್ಮ ಮೇಲೆ ಹೊಣೆ ಹಾಕ್ತಾ ಇದ್ದಾರೆ. ಆ ಹಿನ್ನೆಲೆ ರಾಹುಲ್ ಗಾಂಧಿ ಅವರು ಒಂದು ಅವರು ಯಾವುದೇ ಯಾವ ರೀತಿ ಸೂಚನೆ ನೀಡಿದ್ದಾರೆ ಅದು ಇನ್ನುವರೆಗೆ ಬೆಳಕಿಗೆ ಬಂದಿಲ್ಲ. ಇಂದು ಬೆಳಗಾವಿ ಜಿಲ್ಲೆ ರಾಮದುರ್ ತಾಲೂಕಿಗೆ ಭೇಟಿ ನೀಡಿದ ಬಳಿಕ ಬೈಲೋಂಗಲದಲ್ಲಿ ಒಂದು ಕೆಲ ಸಂಘಟನೆಗಳಿಂದ ಒಂದು ಪ್ರತಿಭಟನೆ ನಡೀತಾರೆ. ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಅವರಿಗೆ ಮಹದಾಯಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಆಗಲಿ ಕಾಂಗ್ರೆಸ್ ಯಾರು ಮುಖಂಡರು ಅದರಲ್ಲಿ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಆಯ್ನೆ ರಾಹುಲ್ ಗಾಂಧಿ ಬಿಸಿ ಮುಟ್ಟಿಸುವ ಸಲುವಾಗಿ ಒಂದು ಪ್ರತಿಭಟನೆ ನಡೀತಾ ಇದೆ, ಸಾಧ್ಯತೆ ಇದೆ ರಾಹುಲ್ ಗಾಂಧಿ ಈ ಕುರಿತು ಇವತ್ತಿನ ಸಭೆಯಲ್ಲಿ ಒಂದು ಮಾತನಾಡಬಹುದು. ಎಸ್, ಧನ್ಯವಾದ ಮುಸ್ತಾಕ್ ನಿಮ್ಮೆಲ್ಲ ಮಾಹಿತಿಗೆ. ಫೋಟೋ